ಅದೇ ಶೂಟ್ ಬಂದು ನಮ್ಮ ಜಗದೀಶ್ ಫಿಲಮ್ಸ್ ಅವ್ರು ಮಾಡ್ತಿರೋದು. ಸೊ ಅದೇ ಜುಲೈ ಫಸ್ಟ್ ಅಂತ ನಾವು ಡಿಸೈಡ್ ಮಾಡಿದಾಗಿಂದ ಯಾವ ರೀತಿ ಪ್ಲಾನ್ ಮಾಡೋಣ, ಬಿಕಾಸ್ ಒಂದು ಪ್ರೊಡಕ್ಷನ್ ಕಡೆ ಫುಲ್ಲು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಸಿನಿಮಾ ಪ್ರಮೋಟ್ ಮಾಡಿ ರಿಲೀಸ್ ಬಗ್ಗೆ ಪ್ಲಾನಿಂಗ್ ಇಳಿ ಒಂದು ಜೂನ್ ಜೂನ್ ಅಲ್ಲಿ ಇನಿಷಿಯಲಿ ಒಂದು 250 to 280 ಥಿಯೇಟರ್ಸ್ ಅಂತ ಪ್ಲಾನ್ ಮಾಡಿದ್ವಿ. ನಮಗೆ ಮಿಡ್ ಆಫ್ ಜೂನ್ ಅಷ್ಟೊತ್ತಿಗೆ ಡೇಟ್ ಎಲ್ಲ ಅನೌನ್ಸ್ ಮಾಡಾದ್ಮೇಲೆ ಇವಾಗ ಅರೌಂಡ್ ಐ ಥಿಂಕ್ ಒಂದು 350 ಪ್ಲಸ್ ಸ್ಕ್ರೀನ್ಸ್ ಆಗುತ್ತೆ. ಇದ್ರ ಜೊತೆ ನಾನು ಶಿವನ ಮೋರ್ ದನ್ ಪ್ರೊಡ್ಯೂಸರ್ ಆಗಿ ಆಗೋದಕ್ಕಿಂತ ಅವ್ರು ಬಿಗ್ ಫ್ಯಾನ್ ನಾನು. ಸೊ ಅದಾಗ ಒಂದಷ್ಟು ಕ್ರೇಜಿ ಥಿಂಗ್ಸ್ ಕಟೌಟ್ಸ್ ಇರ್ಬೋದು, ಸ್ಟ್ರೀಟ್ ಪಬ್ಲಿಸಿಟಿ ಪೋಸ್ಟರ್ಸ್ ಎಲ್ಲ ಅದೆಲ್ಲ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ಹೋರ್ಡಿಂಗ್ಸ್ ಏನಿಲ್ಲ, ರ್ಯಾಲಿ ಮನೆ ಏನು ಇದೆಲ್ಲ ಈ ತರ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಬಿಸಿ ಆಗ್ಬಿಟ್ಟಿದೆ. ಈಗ ಮೊನ್ನೆ ಇವತ್ತಿಗೆ ಆಫೀಸ್ ಹೋಗ್ತಾ ಇದ್ದೀನಿ, ಹಾಗಾದ್ರೆ ಜಗದೀಶ್ ಅವರೇ ಹೇಳ್ತಿದ್ರು ರ್ಯಾಲಿ ಎಲ್ಲ ಆದ್ಮೇಲಿಂದ ಡಿಮ್ಯಾಂಡ್ ಇನ್ನಷ್ಟು ಜಾಸ್ತಿ ಆಗಿದೆ, ನನಗೆ ಸ್ಕ್ರೀನ್ಸ್ ಇಷ್ಟೊಂದು ಕೊಡೋದ ಬೇಡವಾ ಅನ್ನೋದು ಒಂದು ಯೋಚನೆ ಮಾಡ್ತಾ ಇದ್ದೀನಿ. ಫ್ಯಾನ್ ಶೋಸ್ 12 ಗಂಟೆ ಇಂದ ಕೇಳ್ತಾ ಇದ್ದಾರೆ 12 o'clock ಲೇಟ್ ಮಿಡ್ ನೈಟ್ ಅಂತ. ನಾನು ಡಿಸ್ಕಸ್ ಮಾಡಿಲ್ಲ ಸರ್ ಜೊತೆ ಶೂಟಿಂಗ್ ಅಲ್ಲಿ ಸರ್ ಇವಾಗ ಮಾತಾಡ್ಬೇಕು. ಇಲ್ಲ ಸೈನ್ ಶೋ ಡೈರೆಕ್ಟ್ ನಾರ್ಮಲ್ ಅದೇ ನಾನು ರ್ಯಾಲಿ ಮಾಡೋದ್ ಮುಂಚೆ ಬೆಂಗಳೂರಿಂದ ಫುಲ್ ಎಲ್ಲೆಲ್ಲ ಹೋಗ್ತೀವಿ ಒಂದ್ಸಲ ಹೋಗಿ ನೋಡ್ಕೊಂಡು ಏನೇನು ಮಾಡ್ಬೋದು ಪ್ಲಾನ್ ಮಾಡ್ತಿರುವಾಗ ಸಂಗಮ್ ಥಿಯೇಟರ್ ಅಲ್ಲಿ ನಮ್ ಸಿನಿಮಾ ಬರುತ್ತೆ ಅನ್ನೋದು ಪ್ಲಾನಿಂಗ್ ಆದಾಗ AK-47 ಫಿಲ್ಮ್ ಅಲ್ಲಿ 60 ಅಡಿ ಕಟೌಟ್ ಹಾಕಿದ್ರು. ಸೊ ಅದಾದ್ಮೇಲೆ ನನ್ಗೆ ಫ್ಯಾನ್ಸ್ ಅಲ್ಲಿ ಏನು ಶಿವಣ ಸರ್ ಫ್ಯಾನ್ಸ್ ಸಿಕ್ಕಿದ್ರು, ಅವರೆಲ್ಲ ಕೇಳ್ತಾ ಇದ್ರು ಲೈಕ್ ಆ 60 ಅಡಿ ಕಟೌಟ್ ಅವಾಗ ಹಾಕಿದ್ರು ಮತ್ತೆ ಹಾಕಿಲ್ಲ ಅಂತ. ಸೊ ನನಗೆ ಓಕೆ ನನ್ಗೂ ತುಂಬಾ ಖುಷಿ ಇತ್ತು. ಸೊ ಅಲ್ಲಿ 60 ಅಡಿ ಕಟೌಟ್ ಹೇಳ್ತಾ ಇದ್ರು. ಸರ್ ತ್ರಿವೇಣಿ ಇವತ್ತು ಕನ್ಫರ್ಮ್ ಆಯ್ತು, ತ್ರಿವೇಣಿ ತ್ರಿವೇಣಿ ಊರ್ವಶಿ ಅಂತ. ನಾವು ಆಕ್ಚುಲಿ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡಿದಾಗ ಒಂದು 3-4 hours ಮೈಸೂರು ರೀಚ್ ಆಗ್ತೀನಿ ಅಂತ ಅನ್ಕೊಂಡಿದ್ವಿ. ಸಂಜೆ ಆಗೋಯ್ತು ಎಲ್ಲಾ ಕಡೆ ಜನ ಬಿಡದಿಯಿಂದಾನೇ ತುಂಬಾ ದೊಡ್ಡ ಸ್ವಾಗತ, ಕ್ರೇನ್ ಅಲ್ಲೆಲ್ಲ ಹಾರ ಅಂಡ್ ಚಾಮರಾಜನಗರ ವಾಸ್ ಬ್ರಿಲಿಯಂಟ್ ಜನಕ್ಕೆ ಅದು ನೋಡಿ ನನಗೂ ತುಂಬಾ ಖುಷಿ ಆಯ್ತು. ಇನ್ನೂರು ಕೆಜಿ ಆಪಲ್ ಹಾರ ಶಿವಣ್ಣಗೆ ಹಾಕಿದ್ವಿ, 2 ಕ್ರೇನ್ ಅಲ್ಲಿ ಪ್ಯಾಕ್ ಮಾಡಿ ನಿಲ್ಸಿದ್ರು. ಸೊ ಅದು ತುಂಬಾ ಚೆನ್ನಾಗಿತ್ತು. ಅಂಡ್ ಪ್ರತಿಯೊಂದು ಊರಲ್ಲೂ ಜನ ಯಾವ ಮಟ್ಟಕ್ಕೆ ಸೇರಿದ್ರು ಅಂದ್ರೆ ನಾವೊಂದು ಕ್ಯಾರವನ್ ಒಂದು ಯೂಸ್ ಮಾಡಿದ್ವಿ, ಅದು ಲಿಫ್ಟ್ ಇರುತ್ತೆ, ಫಸ್ಟ್ ಟೈಮ್ ಅದು ಯಾವ್ದು ಮಾಡಿರ್ಲಿಲ್ಲ, ಅದು ರೂಫ್ ವರ್ಗು ಬರುತ್ತೆ. ಅಲ್ಲಿ ನಾನು ನೋಡ್ಬಿಟ್ಟು ಸರ್ ಕೆಳಗಡೆ ಅಂದ್ರೆ ಸರ್ ಬೇಡ ಸರ್ ಸಿಕ್ಕಾಬಟ್ಟೆ ಜನ ಅಂದ್ರೆ ಅವ್ರು ಎಷ್ಟು ಪ್ರೀತಿಯಿಂದ ಜನದ ಮಧ್ಯೆ ಹೊಟ್ಟೋಗೋದು ಅಂದ್ರೆ ಎಲ್ಲಾ ಕಡೆ ಸಾವಿರಾರು ಜನ ಬರ ಲೆಕ್ಕ ಹೇಳಕ್ಕಾಗಲ್ಲ, ಅಷ್ಟು ಜನ ಇರ್ತಾ ಇದ್ರು ಪ್ರತಿಯೊಂದು ಊರಲ್ಲೂ. ಬಟ್ ಎಲ್ಲಾ ಕಡೆ ಇಳಿದು ಅಷ್ಟು ಜನಕ್ಕೆ ಮಾತಾಡಿಸಿ ಆ ಪ್ರೀತಿ ಜನ ಪ್ರೀತಿ ಪ್ಲಸ್ ಶಿವಣ್ಣ ಅವ್ರಿಗೆ ಅಭಿಮಾನಿಗಳಿಂದ ನೀವು ಪ್ರೀತಿ ತೋರಿಸ್ತಾ ಇರ್ತಾರೆ.